ಯಾವುದಾದ್ರೂ ಒಂದು ಇಂಡಿಕೇಟ್ರ್ ಹಿಂದ್ಗಡೆಯಿಂದ ಗಾಡಿಗೆ ಗುದ್ದಿದ್ದಾರೆ ಇವರು, ಜಜ್ಜಿದಾರೆ ಹಾಕಿ ಒಂದು ಇಂಡಿಕೇಟ್ರ್ ಹೊಡೆದಲ್ಲ ಪ್ರೀ ಪ್ಲ್ಯಾನಾಗೆ ಇವರೇ ಹೊಡೆದು ಆ ಗಾಡಿನ ಗಾಡಿ ಹೋಗೋರು ಅಪ್ಸಕ್ಕೆ. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿ ಚಂದ ಸುಳ್ಳು ಹೇಳ್ತಾರೆ. ಹೆಂಗಪ್ಪ ಅಂದರೆ ಗಾಡಿ ಹೋಗೋರು ಅಪ್ಸಕ್ಕೆ ಹಿಂಗೆ ಇಳಿಯಲ್ರಿ ಸಮೇತ, ಹೋಗೋರು ಅಪ್ಸಕ್ಕೆ 120 ಕಿಲೋಮೀಟ್ರ್ ಅವರು ರೋಡ್ ಫೂಟೇಜ್ ಹೇಳ್ತತ್ತಂತೆ. ಹೋಗ ಹೊಡ್ತಕ್ಕೆ ಈ ದಂಡೆ ಎಲ್ಲ ಆ ದಂಡೆ ದಾಟಿ ಅದು ಕೊಡ್ದು ಇನ್ನೂ ಮುಂದೆ ಹೋಗ್ಬೇಕದು. ನಾನು 33 ವರ್ಷ ನನಗೆ ಸರ್ವಿಸ್ ಗಾಡಿಯಲ್ಲಿ, ನನ್ನ ಮಗನ ಗಾಡಿ ಜೊತೆಗೆ ಓಡಾಡಿದ್ದೀನಿ. ಏ ಹೊಡಿಯಪ್ಪ ಜೋರಾಗಂದರೆ ನಿಧಾನ ಪವನ್ ಬಿಡಪ್ಪ ಜಿ ಅಂತ ಕರ್ಕೊಂಬಂದಿರತಕ್ಕಂಥ ಅಂಥ ಒಬ್ಬ ವ್ಯಕ್ತಿ ಅವನು, ಅವನ ಚಾಲಕ ಇಲ್ಲಿ ಅದನ್ನು ಹಿಂದೆ ಕೇಳ್ರಿ. ಅವ್ರಿಗೆ ಬೈತಾನೆ, ಏಯ್ ನೀನು ಹಿಂಗೆಲ್ಲ ಗಾಡಿ ಹೊಡಿದಾರೆ ಇಳಿಯ ಕೆಳಗೆ, ನಿಧಾನಕ್ಕೆ ಹೋಗೋ ಅಂತ ಹೇಳೋಂಥ ವ್ಯಕ್ತಿ ಅವನು ಚಂದ್ರಶೇಖರ್. ಅಷ್ಟು ಸ್ಪೀಡಾಗಿ ಹೊಡ್ಕೊಂಬರ್ತಾನೆ ಅವನು ಗಾಡಿನ, ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಅವ್ರ ಕಟ್ಟು ಕತೆ ಅದು ಸುಳ್ಳು. ಇವರು ಯಾವುದೋ ಪ್ರಭಾವಗಳ ಒತ್ತಡಕ್ಕೆ ಒಳಗಾಗಿದ್ದಾರೆ, ಇದನ್ನೆಲ್ಲ ಬಿಡಬೇಕು. ನನ್ನ ಸತ್ತು ಹೋಗಿರ್ತಕ್ಕಂಥ ಚಂದ್ರಶೇಖರನ ಯಾರಿಂದನೂ ತಂದು ಕೊಡೋಕ್ಕಾಗಲ್ಲ. ನಮ್ಮ ಕುಟುಂಬಸ್ಥರು ಇವತ್ತು ಭಾಳ ದುಃಖದಲ್ಲದವಿ. ದಿನನಿತ್ಯ ನಾವು ಎಲ್ಲ ಕುಟುಂಬಗಳಿಗೂ ನಾವು ಈ ರೀತಿ ಹೋಗ್ತಿರ್ತೀವಿ. ದಿನನಿತ್ಯ ನಾವು 8-10 ನಾವೆಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಮಕ್ಕಳು ಎಲ್ಲರೂ ನಾವು ಶವ ಸಂಸ್ಕಾರ ಮಾಡಿ 25 ವರ್ಷದಿಂದ ಈ ಕಾರ್ಯ ಮಾಡ್ಕೊಂತ ಬಂದವಿ. ಇವತ್ತು ನಿನ್ನೆ ಮಾಡೋದಲ್ಲ. ಅದನ್ನೇ ನಮ್ಮ ಮಗ ನಮ್ಮ ಮದುವೆ ಆಗದೇ ಇದ್ರೂ ಅವನು ಅಂಥ ಅತಿ ಶೀಘ್ರದಲ್ಲಿ ಇಷ್ಟೊಂದು ಅವನು ಜವಾಬ್ದಾರಿ ತಗೊಂಡು ಭಾಳಷ್ಟು ಉತ್ತಮವಾಗಿ ಈ ಸಮಾಜದಲ್ಲಿ ಸಮಾಜಕ್ಕೆ ಮುಖ್ಯವಾಗಿ ಕೆಲಸ ಮಾಡಿದ್ದಾನೆ. ಯಾರಿಗೂ ತೊಂದರೆ ಮಾಡಿಲ್ಲ, ಯಾವುದೇ ಜಾತಿ ಪಕ್ಷ. ಮೊನ್ನೆ ಕಾಂಗ್ರೆಸ್ನವರು ಬಂದು ಹೇಳಿದರು, ಏನಪ್ಪ ನಿಮ್ಮ ಮಗ ಎಲ್ಲರೂ ಹಿಡ್ಕೊಂಡು ಮುದ್ದು ಮಾಡ್ತಾನಲ್ಲ ಮರೆ, ಎಲ್ಲರೂ ಅಧ್ಯಕ್ಷರನ್ನೆಲ್ಲ ಕರ್ಕೊಂಡು ಹೋಗಿ ಫೋಟೋ ಹೊಡಿಸಿ ಅಂದಾನೆ. ಎಂಥ ಮಗನ ಎತ್ತಿದೆಯಪ್ಪ ಅಂತ ಅಂತ ಬಂದು ಮನೆ ಬಂದು ಹೇಳೋಗಿರೋರು ಅದಾರೆ ಸಾಂತ್ವನ ನಮಗೆ. ಇಂಥ ಇದರಲ್ಲಿ ಅದು ಶುದ್ಧ ಸುಳ್ಳು. ಸರಿಯಾದ ರೀತಿ ಪಾರದರ್ಶಕವಾಗಿ ಇವರು ತನಿಖೆ ಮಾಡಬೇಕು. ಮತ್ತು ನಮ್ಮ ಕುಟುಂಬಕ್ಕೆ ಅವರು ಮುಂದೆ ಬೇರೆ ಯಾರಿಗೂ ಸಹ ಈ ರೀತಿ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಇಲಾಖೆಯವರು ಯಾರ ಮೂಲಜ ಒಂದು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಜನ. ಇವರೇ ಇದನ್ನು ದಾರಿ ಅಳಿ ತಪ್ಪಿತಂದರೆ ಈಗ ಬೇಲಿನೇ ಎದ್ದು ಹೊಲ ಮೇದ್ರೆ ಹೆಂಗೆ ಸ್ವಾಮಿ? ಬೇಲಿನೇ ರಕ್ಷಣೆ ಇಲ್ಲ ಅಂದರೆ ಹೊಲಕ್ಕೆ, ಆ ಬೇಲಿ ಬಗ್ಗೆ ಅನುಮಾನ ಆಯ್ತಂದರೆ ಏನಾಗುತ್ತೆ? ಜನತೆ ಅವ್ರ ಮೇಲೆ ವಿಶ್ವಾಸ ಇಟ್ಟತಿ. ಪೊಲೀಸ್ ಇಲಾಖೆ ಅಂದರೆ ಅದು ಜವಾಬ್ದಾರಿ ಇಲಾಖೆ, ಅದ್ರ ಮೇಲೆ ವಿಶ್ವಾಸತೆ ಕಳ್ಕೊಂಡ್ರು ಅಂದರೆ ಜನ ಇನ್ನು ಮುಂದೆ ಇದೇ ರೀತಿ ಇವ್ರು ಮಾಡ್ಕೊಂತ ಹೋದರೆ ಆ ಪೊಲೀಸ್ ಇಲಾಖೆ ಮೇಲೆ ನಮಗೆ ಕಳ್ಕೊಂಡು ಅವ್ರ ಮೇಲೆ ಸಹ ಪಾಕಿಸ್ತಾನದ ತಂಗಿ ಹೇಳ್ತಾರಲ್ಲ ಹಂಗಾಗುತ್ತೆ ನಮ್ಮ ದೇಶ. ಇದನ್ನು ತಪ್ಪಿಸ್ಕೋಬೇಕಂದ್ರೆ ಅವರು ಯಾವುದೇ ಪ್ರಭಾವಗಳನ್ನು ಇದನ್ನು ಒತ್ತಡಕ್ಕೆ ಮಣಿದೆ ಪಾರದರ್ಶಕವಾಗಿ ಅವರು ತನಿಖೆ ಮಾಡಲಿ.